ಒಟ್ಟಾರೆ ಗುಂಪುಗಾರಿಕೆ ನಡೀತಾ ಇದೆ. ಇನ್ನೊಂದು ಕಡೆ ಈಗಾಗಲೇ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ನಿನ್ನೆ ಔತಣಕೂಟದ ನೆಪದಲ್ಲೂ ಕೂಡ ಒಂದಷ್ಟು ಜನ ಸೇರಿದ್ದಾರೆ. ಹಾಗಾದ್ರೆ ಅಲ್ಲಿ ಏನಾಯ್ತು, ಯಾರ್ಯಾರಿದ್ರು, ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಅದರ ಇನ್ಸೈಡ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗಾಗಲೇ ಬಿಜೆಪಿಯಲ್ಲಿ ಮತ್ತೆ ಗುಂಪುಗಾರಿಕೆ ಆಲ್ರೆಡಿ ಆರಂಭ ಆಗಿರೋದು ಗೊತ್ತಿರುವಂತಹ ವಿಚಾರ, ಹಳೆ ವಿಚಾರ ಏನಲ್ಲ ಅದು. ಶಾಸಕರ ಭವನದಲ್ಲೇ ಔತಣಕೂಟವನ್ನ ಮಾಡಿದ್ದಾರೆ. ಔತಣಕೂಟದ ನೆಪದಲ್ಲಿ ಮಹತ್ವದ ಸಭೆ ಕೂಡ ನಡೆದಿದೆ. ಬಿಜೆಪಿಯ ನಿಷ್ಠರಿಂದಲೇ ಈ ಒಂದು ಸಭೆ ನಿನ್ನೆ ನಡೆದಿದ್ದು. ಪಕ್ಷ ನಿಷ್ಠರಿಗೆ ಸಚಿವ ಸ್ಥಾನ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗಿದೆ. ನೀವು ಈಗಾಗಲೇ ಆ ಒಂದು ದೃಶ್ಯದಲ್ಲಿ ಇಮೇಜ್ ಅಲ್ಲಿ ಕೂಡ ನೋಡ್ತಾ ಇದ್ರೆ ಯಾರ್ಯಾರಿದ್ದಾರೆ ಅಂತ ಹೇಳಿ, ಅವರೆಲ್ಲರೂ ಕೂಡ ಆರೋಪ ಏನಪ್ಪಾ ಅಂದ್ರೆ ನಿಗಮ ಮಂಡಳಿ ಭಾಗ್ಯ ಇಲ್ಲ, ಸಚಿವ ಸ್ಥಾನ ಇಲ್ಲ, ಕೇವಲ ಕೆಲವರಿಗೆ ಮಾತ್ರ ಸೀಮಿತ ಆಗಿದೆ ಈ ಸರ್ಕಾರ, ಸರ್ಕಾರ ಇದ್ದೂ ಇಲ್ಲದಂತಾಗಿದೆ ಅನ್ನುವಂತಹ ಸಿಟ್ಟನ್ನ ಹೊರಹಾಕಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನ ಸಭೆಯಲ್ಲೂ ಕೂಡ ಹೊರಹಾಕಿದ್ದಾರೆ, ಆಕ್ರೋಶಗೊಂಡು ಮಾತನಾಡಿದ್ದಾರೆ ಕೆಲವರು. ಕೆಲ ಶಾಸಕರಂತೂ ಈ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಡೀಟೇಲ್ ಆಗಿ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ಇದ್ದವರನ್ನೂ ಕೂಡ ಇವತ್ತು ಮನವೊಲಿಸುವ ಪ್ರಯತ್ನ ಮಾಡಬೇಕಾಗಿದೆ. ಯಾರ್ಯಾರಿದ್ರು ಸಭೆಯಲ್ಲಿ ಅನ್ನೋದನ್ನ ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಕಾರ್ಕಳ ಶಾಸಕರಾಗಿರುವ ವಿ ಸುನೀಲ್ ಕುಮಾರ್, ತೇರದಾಳ ಶಾಸಕ ಸಿದ್ದು ಸವದಿ, ಮಡಿಕೇರಿ ಶಾಸಕರಾಗಿರುವಂತಹ ಅಪ್ಪಚ್ಚು ರಂಜನ್, ಹಾಗೆಯೇ ಚಿತ್ರದುರ್ಗ ಶಾಸಕರಾಗಿರುವಂತಹ ಹಿರಿಯ ಶಾಸಕರು ಕೂಡ ಆಗಿರುವಂತಹ ಜಿ ಎಚ್ ತಿಪ್ಪಾರೆಡ್ಡಿ ಅವರು ಕೂಡ ಈ ಒಂದು ಸಭೆಯಲ್ಲಿದ್ರು. ಆ ಫೋಟೋವನ್ನು ಕೂಡ ನಾವು ನೋಡಿದ್ವಿ. ಇನ್ನು ಬಂಟ್ವಾಳ ಶಾಸಕರಾಗಿರುವ ರಾಜೇಶ್ ನಾಯ್ಕ್ ಆಗಿರ್ಬೋದು, ತಿಪಟೂರು ಶಾಸಕರಾಗಿರುವ ನಾಗೇಶ್ ಆಗಿರ್ಬೋದು, ಇವರು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಇದ್ದಿರು ಅಂದ್ರೆ ಈ ಒಂದು ಔತಣಕೂಟದ ನೆಪದಲ್ಲಿ ಸೇರಿದ್ದು, ಅಲ್ಲಿ ಚರ್ಚೆ ಆಗಿರುವಂತಹ ವಿಚಾರಗಳು ಇವೆಲ್ಲವನ್ನ ಕೂಡ ನಾವು ಗಮನಿಸಬಹುದು. ಒಟ್ಟಾರೆ ಇವರೆಲ್ಲರೂ ಸಚಿವ ಸ್ಥಾನ ಆಕಾಂಕ್ಷಿಗಳಾಗಿದ್ರು, ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಒಂದ್ ಕಡೆ ಈಗಾಗಲೇ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರಂತೂ ಟೆನ್ಷನ್ ಮೇಲೆ ಟೆನ್ಷನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಅನೇಕ ಸಿಚುವೇಶನ್ ಗಳನ್ನ ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಯಾವ್ಯಾವ ಸಿಚುವೇಶನ್ ಗಳು ಕಾರಣ ಆಗ್ತಾ ಇದೆ ಸಿಎಂ ಗೆ ಈಗ ಧರ್ಮ ಸಂಕಟ ಯಾಕೆ ಅಂತ ಹೇಳಿ. ಹಾಗಾದ್ರೆ ಏನ್ ಆಗ್ತಾ ಇದೆ, ಬಿ ಎಸ್ ವೈಗೆ ಟೆನ್ಷನ್ ಯಾಕೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಇನ್ಸೈಡ್ ಸ್ಟೋರಿಯನ್ನ ಕೊಡ್ತಾ ಇದೀವಿ ನೋಡಿ. ಒಂದ್ ಕಡೆ ಅವರ ಆಪ್ತರು ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ, ರೇಣುಕಾಚಾರ್ಯ ಅವರ ಟೀಮ್ ಮನವೊಲಿಕೆಗೆ ಸಿಎಂ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ರೇಣುಕಾಚಾರ್ಯ ಅವರಂತೂ ಈಗ ಹಲವು ದಿನಗಳಿಂದಲೂ ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ, ಯಾವ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಗೊತ್ತಿದೆ. ಸಚಿವ ಸ್ಥಾನ ವಂಚಿತರು 6ಕ್ಕೂ ಹೆಚ್ಚು ಶಾಸಕರು ಸಭೆಯನ್ನ ಮಾಡಿದ್ದಾರೆ. ಸರ್ಕಾರ ಸಿಎಂ ವಿರುದ್ಧ ಯಾವುದೇ ಹೇಳಿಕೆ ಕೊಡಬೇಡಿ, ಬಹಿರಂಗ ಹೇಳಿಕೆಯಿಂದ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಅಲ್ಲಿ ತೇಪೆ ಹಚ್ಚುವ ಪ್ರಯತ್ನಗಳನ್ನ ಮಾಡುವಂತ ಪ್ರಯತ್ನ ಸಿಎಂ ಕಡೆಯಿಂದ ಆಗ್ತಾ ಇದೆ. ನಿಮ್ಮ ಕೆಲಸಗಳೆಲ್ಲ ಏನಾಗ್ಬೇಕು ಹೇಳಿ, ನಾನ್ ಮಾಡ್ಕೊಡ್ತೀನಿ ಅನ್ನುವಂತಹ ಭರವಸೆ ನೇರವಾಗಿ ಸಿಎಂ ಕಡೆಯಿಂದ ಹೋಗ್ತಾ ಇದೆ. ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ಇನ್ನೂ ಕೆಲವರನ್ನ ಮಂತ್ರಿ ಮಾಡ್ತೀನಿ ಅನ್ನುವ ಭರವಸೆಯನ್ನೂ ಕೊಡ್ತಾ ಇದ್ದಾರೆ. ಅಸಮಾಧಾನ ಬೇಡ, ಫೈನಲ್ ಇರುವಂತಹ ವಿಚಾರ ಏನಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಆಕ್ರೋಶಗೊಳ್ಬೇಡಿ, ಅಸಮಾಧಾನಗೊಳ್ಬೇಡಿ, ಎಲ್ಲಂದ್ರಲ್ಲಿ ಹೇಳಿಕೆಗಳನ್ನ ಕೊಡಬೇಡಿ ಅನ್ನುವಂತಹ ವಿಚಾರವನ್ನ ಸಿಎಂ ಬಿ ಎಸ್ ವೈ ಹೇಳೋದ್ರ ಮೂಲಕ ಅಸಮಾಧಾನಿತರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಸರ್ಕಸ್ ಅನ್ನಂತೂ ಪಾಪ ಬಿ ಎಸ್ ಯಡಿಯೂರಪ್ಪ ಅವರು ಮಾಡ್ತಾನೆ ಇದ್ದಾರೆ, ಯಾಕಂದ್ರೆ ಬೇರೆ ದಾರಿನೇ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಹೋದಲ್ಲಿ ಬಂದಲ್ಲಿ ತಮ್ಮ ತಮ್ಮ ವಿಚಾರಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಈಗಾಗಲೇ ರೇಣುಕಾಚಾರ್ಯ ಟೀಮ್ ಅಲ್ಲಿ ಯಾರಿದ್ರು ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅದರ ಜೊತೆಗೆ ಈಗಾಗಲೇ ಅತೃಪ್ತರ ಸಭೆಯ ಬಗ್ಗೆ ಹೊನ್ನಾಳಿ ಶಾಸಕರಾಗಿರುವ ಎಂಪಿ ರೇಣುಕಾಚಾರ್ಯ ಅವರು ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡಿ. 100 ಜನ ಉಪಮುಖ್ಯಮಂತ್ರಿಗಳು ಶಾಸಕರುಗಳು ಸಚಿವರುಗಳಿಗೆ ಆಹ್ವಾನ ಮಾಡಿದರೆ, ಹಾಗಾಗಿ ಎಲ್ಲ ಶಾಸಕರ ಜೊತೆ ಚರ್ಚೆ ಮಾತಾಡಿ ಇವತ್ತು ಸಂಜೆ ಬರೋದಕ್ಕೆ ಎಲ್ಲರಿಗೂ ನೇರವಾಗಿ ಮಾತಾಡಿ ಆಹ್ವಾನ ಕೊಡ್ತೀವಿ. ಹಾಗಾಗಿ ಇದರಲ್ಲಿ ಏನು ವಿಶೇಷತೆ ಇಲ್ಲ, ಮಾತು ಇಲ್ಲ. ಸುನೀಲ್ ಕುಮಾರು ನಮ್ಮ ಶಾಸಕಾಂಗ ಸಭೆಯ ಮುಖ್ಯ ಸಚೇತಕ, ಅವರ ಕೊಠಡಿಯಲ್ಲಿ ಶಾಸಕರುಗಳು ಊಟ ಮಾಡಿದ್ದು ತಪ್ಪೇನಲ್ಲ. ಅಣ್ಣ, ರಾಜಕಾರಣದಲ್ಲಿ ಯಾರೂ ಸನ್ಯಾಸಿಗಳಲ್ಲ, ಸಹಜವಾಗಿ ಅಪೇಕ್ಷೆ ಇರುತ್ತೆ. ಆದರೆ ದಾರಿಲಿ ಬೀದಿಲಿ ಮಾತಾಡಿ ಒಂದು ಕಡೆ ಸೇರಿ ಚರ್ಚೆ ಮಾಡಿ ತಪ್ಪೇನಿದೆ?